ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಬೇರೆಯವರ ಕೆಲಸ ಚೆನ್ನಾಗಿ ಮಾಡ್ತೇನೆ ಅಂತಲೇ ಇಟ್ಟುಕೊಳ್ಳೋಣ, ಅದು ಮುಗಿದು ಬಂದ ಮೇಲೂ ಇನ್ನೇನು ಕಾಡ್ತಾ ಇರುತ್ತೆ. ನಾನು ಮಾಡಬೇಕಾದನ್ನು ಮಾಡಲಿಕ್ಕಾಗಲೇ ಇಲ್ಲ ಕೊನೆವರೆಗೂ. ನನಗೆ ಆಸಕ್ತಿ ಇದ್ದದ್ದು ಜರ್ನಲಿಸಂ, ಆದರೆ ನಾನು ಕೊನೆಗೆ ಯಾವುದೋ ಬೇರೆ ಕೆಲಸ, ಅಟೆಂಡರ್ ಆಗಿಯೋ ಇನ್ನೇನೋ ಅಕೌಂಟೆಂಟ್ ಆಗಿಯೋ ಕೆಲಸ ಮಾಡಿದೆ. ನನಗೆ ಆಸಕ್ತಿ ಇದ್ದದ್ದು ಸಂಗೀತದ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕಿತ್ತು ಅಂತ, ಆದರೆ ನಮ್ಮ ಮನೆಯಲ್ಲಿ ಬಿಡಲಿಲ್ಲ, ಕೊನೆಗೆ ಯಾವುದೋ ಒಂದು ಕುಟ್ಟುವ ಕೆಲಸದಲ್ಲಿ ಸೇರಿಕೊಂಡೆ ಅಂತ. ಹೀಗೆ ಪ್ರತಿಯೊಬ್ಬನಿಗೂ ಕೂಡ ಅವನ ಜೀವನದ ಧರ್ಮ ಏನಿದೆಯೋ, ಅವನ ಜೀವನದ ವೃತ್ತಿ ಏನಿದೆಯೋ, ಅವನ ಜೀವನಕ್ಕೆ ಒಪ್ಪುವಂತಹ ಹವ್ಯಾಸ ಏನಿದೆಯೋ, ಅದೇ ಅವನಿಗೆ ಉದ್ಯೋಗವಾಗಿ ದೊರಕುವುದು ಅಂತನ್ನೋದು ಜೀವನದ ದೊಡ್ಡ ಭಾಗ್ಯ. ಅದನ್ನು ಆಯ್ಕೆ ಮಾಡಿಕೊಳ್ಳುವುದು ತಂದೆ ತಾಯಿಗಳ ಕೈಯಲ್ಲಿದೆ ಮತ್ತು ಆ ಹುಡುಗನನ್ನು ಗಮನಿಸುವ ಗುರುಗಳ ಕೈಯಲ್ಲಿದೆ.